support adalah pendukung. லாஸ்ட் 126 நீ போ அப்படியா போ நான் கொஞ்சம் கவர் பண்ணிக்கிறேன் போ. ಸಮಯ ಬರ್ರೆ ಮೇಡಮ್, ಇದು ಲಾಸ್ಟ್ ಅಲ್ಲ ಮೇಡಮ್, ಕವರ್ ತಂದಿದ್ರು ಲಾಸ್ಟ್ ಅಲ್ಲ. ಏನು ಅಲ್ಲ, ನೀವು ಗೋಲ್ಡನ್ ವಿಜನ್ ಫೌಂಡೇಶನ್ ಕಡೆಯಿಂದ ಹೋದ ವರ್ಷನೇ ನಮಗೆ 5ರಿಂದ 10ನೇ ಕ್ಲಾಸ್ವರೆಗೂ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಬ್ಯಾಗು, ಬುಕ್ಸು, ಮತ್ತು ಐಡಿ ಕಾರ್ಡು, ಟೈ, ಬೆಲ್ಟ್, ಎಲ್ಲ ಒಂದು ಮಕ್ಕಳಿಗೆ ಏನೇನು ಬೇಕು ಎಲ್ಲ ಒಂದು ವಸ್ತುಗಳನ್ನು ಪ್ರೊವೈಡ್ ಮಾಡಿರ್ತಕ್ಕಂಥ ಗೋಲ್ಡನ್ ವಿಜನ್ ಫೌಂಡೇಶನ್ಗೆ, ಮತ್ತು ಅಲ್ಲಿ ಅದರ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ರಾಮ್ಕುಮಾರ್ ಸರ್ಗೆ, ಅವ್ರ ಟೀಮ್ ಎಲ್ಲರಿಗೂ ಸಹ ನಮ್ಮ ಕಡೆಯಿಂದ, ನಮ್ಮ ಶಾಲೆಯ ಕಡೆಯಿಂದ, ಆಫೀಸ್ ಕಡೆಯಿಂದ, ಎಲ್ಲರ ಕಡೆಯಿಂದ ಒಂದು ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಕೆಜಿಎಫ್ ತಾಲೂಕಿನ ಸಮನ್ವಯ ಅಧಿಕಾರಿಗಳಾಗಿದ್ದು ರಮೇಶ್ ಸರ್ ಒಂದು ಕಾರ್ಯಕ್ರಮಕ್ಕೆ ಆದ ಸ್ವಾಗತವನ್ನು ಹಾಕಿದ್ರು. ಅಂತ ಮನಸ್ಸಿಗೆ ಸ್ವಾಗತವನ್ನು ಕೊಟ್ಟು ಜಾಸ್ತಿ ಇದ್ದಾರೆ ಅದು ನಮ್ಮ ಬಂದಿದ್ದು ಟ್ಯಾಕ್ಸ್ ಬುಕ್ಸ್ ಎಲ್ಲ ಕೊಟ್ವಿ. ಕೊಟ್ಟಮೇಲೆ ನಮಗೆ ಇದಾಯಿತು, ಈ ಪುಟ್ಟ ಮಕ್ಕಳಿಗೆ ಬೇಜಾರಾಗಿದೆ ಅಂತ. ನಮಗೆ ತುಂಬ ರಾಗಿಂತ ಗೊತ್ತಿರಲಿಲ್ಲ ಕರೆಕ್ಟಾಗಿ, ಏನೋ ಸ್ವಲ್ಪ ಬ್ಯಾಗ್ ಸಿಕ್ಕಂತು, ಬಟ್ ಎಲ್ಲ ಸಿಕ್ಕಿರಲಿಲ್ಲ. ಮನ್ ಈ ಸತಿ ಇದೇ ನಾವು ಹೆಗರು ಹೇಳ್ಬಿಟ್ಟು ಕಷ್ಟ ಮಾಡೋ ಈ ಥರ ತುಂಬ ಆದ್ರೆ ನಮ್ಮ ಮನುಷ್ಯರಿಗೆ ಟ್ಯಾಕ್ಸ್ ತುಂಬ ಸಿಗ್ತಾ ಇಲ್ಲ. ನೀನು ಜಾಮೆಟ್ರಿ ಬಾಕ್ಸ್ ಎಲ್ಲ ಎಲ್ಲ ಕರೆಕ್ಟ್. ಸ್ಕೂಲ್ ಫಸ್ಟ್ ಆಫ್ ಆಲ್ ಎಲ್ಲರೂ ಬರ್ತಿದ್ದೀರಾ? ಎಲ್ಲರೂ ಇಂಗ್ಲೀಷ್ ಕ್ಲಾಸ್ ಆಗ್ತಿವಿ ಇಲ್ಲ ಇದ್ದರೆ ನಮ್ಗೆ ಬರ್ತೀವಿ. ಈ ಸ್ಕೂಲ್ ಮನೆ ಸ್ಕೂಲ್ ಆಗ್ತಾ ಇದೆ. ಸ್ಪೋರ್ಟ್ಸ್ ಮಾಡೋ ಪ್ಲ್ಯಾನ್ ಇತ್ತು ಅಂದರೆ ಹೆಲ್ಪ್ ಮಾಡೋ ಪ್ಲ್ಯಾನ್ ಇದೆ. ಏನಾದರೂ ಬಂದರೆ ಮಾಡ್ತೀವಿ ಅಂತ ಒಳಗೆ ಆಗಿ ನಡೀತೀವಿ. ಜಾಸ್ತಿ ಮಾತಾಡ್ತೀವಿ. ಅವರೇ ಫಸ್ಟಿಂದ ಕರ್ಕೊಂಡ್ಕೊಂಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಆಪರ್ಚುನಿಟಿ ಇದಕ್ಕೆ. ಹಾಗೆ ಅವ್ರಿಗೂ ಧನ್ಯವಾದ. ಅವ್ರ ಹೆಸರು ನಮಗೆ ಕೆಲಸ ಮಾಡಿ ರಮೇಶ್ ಸರ್.
ಮತ್ತೆ ಇಂತಹ ಒಂದು ಕಾರ್ಯಕ್ರಮದ ಶಕ್ತಿಗೆ ಕಾರಣವಾಗ್ತಾರೆ. ಸಾಕಷ್ಟು ಕುಟುಂಬಗಳಲ್ಲಿ ಬಡತನ ಕಾಡ್ತಾ ಇದೆ. ಮನೆಯಲ್ಲಿ ಊಟಕ್ಕೂ ಇಲ್ಲ, ಇಲ್ಲಿ ಮಕ್ಕಳಿಗೆ ಶಾಲೆಗೆ ಕಲಿಸುವಂಥ ಒಂದು ಸ್ಥಿತಿಯೂ ಇಲ್ಲ. ಇಂತಹ ಒಂದು ಸನ್ನಿವೇಶಕ್ಕೆ ಆಸರಿಯಾಗಿ ನಿಲ್ಲುವಂಥ ಈ ಒಂದು ಸಂಸ್ಥೆಯವರು ಒಳ್ಳೆಯ ಕೆಲಸ ಅಂದರೆ ನಿಜವಾಗೂ ನಾನು ಅವರಿಗೆ ನನ್ನ ಅಭಿನಂದನೆಯನ್ನು ನಮ್ಮ ಇಲಾಖೆಯಿಂದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಮಕ್ಕಳೇ ಹಾಗೆ ಪೋಷಕರೇ, ಸೊ ಇಂಥ ಒಂದು ಸೌಲಭ್ಯವನ್ನು ಪಡೆದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಮ್ಮ ಶಾಲೆಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ದಾಖಲೆ ಮಾಡಬೇಕಾಗತ್ತೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲೆ ಮಾಡಿದಾಗ ಮಕ್ಕಳಿಗೆ ಎಲ್ಲ ಸಿಗತ್ತೆ. ನಮ್ಮ ಸರ್ಕಾರದಿಂದ ಸಿಗುವಂತಹ
ಬೆಳಗಿನ ಹಾಲಿನ ಸೌಲಭ್ಯ ಆಗಿರ್ಬೋದು ಅಥವಾ ಮಧ್ಯಾಹ್ನ ಬಿಸಿಯೂಟಾಗಿರ್ಬೋದು, ಜೊತೆಯಲ್ಲಿ ಪುಸ್ತಕ ನಿಮ್ಮ ಶಿಕ್ಷಕರು ಸಹ ನಿಮಗೆ ಜೊತೆಯಲ್ಲಿ ಎಲ್ಲ ಬಿಲ್ಡಿಂಗು ಸಹ ಫ್ರೀ. ಅದೇ ನೀವು ಪ್ರೈವೇಟ್ ಶಾಲೆಗೆ ಹೋಗಿ ಇಂಥ ಒಂದು ಸೌಲಭ್ಯ ಪಡಿಬೇಕು ಅಂತಾದರೆ ಸುಮಾರು ಹಣ ಖರ್ಚು ಮಾಡ್ತೇವೆ, ಸುಮಾರು ಹಣ ಖರ್ಚು ಮಾಡಬೇಕು. ಮತ್ತು ಆ ಒಂದು ಶಾಲಾ ಕಾಂಪೌಂಡ್ಗೆ ನೀವು ಹೋಗಬೇಕು ಅಂತ ಅಂದರೆ ಕೆಲವೊಂದು ನಿರ್ಬಂಧ ಇರುತ್ತೆ, ಅಂಥ ನಿರ್ಬಂಧ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ಎಲ್ಲ ಸೌಲಭ್ಯಗಳ ಜೊತೆಯಲ್ಲಿ ಉತ್ತಮವಾದ ಶಿಕ್ಷಕರು ನಿಮಗೆ ಪಾಠ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಂದುವರಿಯಲಿ. ಹಾಗೆಯೇ ಈ ಒಂದು ಸಂಖ್ಯೆಯಲ್ಲಿ ದೇವರು ಹಾಗೆಯೇ ಎಲ್ಲ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಹಾಗೆಯೇ அவங்க தேவையான எல்லா பொருட்களும் பண்ணுறாங்க, அது மட்டும் இல்லாமல் பேக்ஸு ஃபீஸுகளும் கட்டுறாங்க. இப்போ வந்து பல இடத்துல வந்து மாதம் தோறும் பேசிட்டு வராங்க. கண்ட காரியத்தை அவங்க இன்னும் இருந்தாலும் செய்யணுன்றது எங்களுக்கு இது. நாங்களும் பல பல தரப்பில் செஞ்சுட்டு வரோம். அந்த மாதிரி நீங்கள் பார்க்குறீங்க ரொம்ப ஐடியா கவர்மெண்ட் சார்பு மட்டுமே இவங்க நல்லா பேசி வராங்க. அவங்களுக்கு நான் இந்த நேரத்தில் வாழ்த்து சொல்கிறேன். இதை பயன்பெற்று நீங்கள் நல்லா படிக்கணும் தான் எங்களுக்கு நோக்கம். அதை நீங்கள் செய்தால் போதுமானது இந்த டீச்சர்ஸ் எல்லாருக்கும் வந்து அவங்களுக்கு நீங்கள் நல்லா கற்றுக்கிட்டு நல்லா தெரியுது. அதேமாரி அவங்க வந்து அவங்களுக்கு அவங்க தான் வந்து அந்த டீச்சர்லாம் பார்த்தாங்க. அவங்க சொல்கிறாங்க எங்களுக்கு ஸ்டூடெண்ட்ஸ் வந்து அதை பண்ணுவோம் அப்படின்லாம் செய்கிறாங்க. அப்படின்னா அவங்களுக்கு என்ன நோக்கம்னு சொன்னாக்கா பிள்ளைங்க எளிமையாக இருக்குது, அதுக்கு உதவி பண்ணி அது படிக்கணும்னு தான் வந்து அவங்களுக்கு நோக்கமாக இருக்குது. அதனால் வந்து இந்த டீச்சர்கள் ஏன் வாழ்க்கை எல்லாருக்கும் அந்த அவங்க ஃபேமிலிக்கு வந்த மாதிரி இந்த ஸ்டூடெண்ட் நினைக்கிறாங்க. அது எனக்கு ரொம்ப சந்தோஷமாக இருக்குது. வந்தவனே தெரிஞ்சு அது உங்களுக்காக ரொம்ப நன்றி இருக்கிறேன். நீங்கள் பயன்படுத்திங்களோ நல்லா படிங்களோ நிம்மதி உதவி வரும். நன்றி. ಸ್ವಲ್ಪ ಇನ್ನು ಲಾಂಗ್ ರನ್ನಲ್ಲಿ ಇವಾಗ ಸದ್ಯಕ್ಕೆ ಇನ್ನು 75 ಸ್ಕೂಲ್ಸ್ ಅಂತಿದ್ದಲ್ಲ ಸರೌಂಡಿಂಗ್ಸು, ಇವಾಗ ಉರಿಯಂ ಪ್ಲಸ್ ಸ್ಕೂಲ್ಸ್ ಕವರ್ ಆಯಿತು, ಆಂಡರ್ಸನ್ ಪೆಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫನ್ಸ್ ಹೆಂಗೆ ಬರುತ್ತೋ ಹಂಗೆ ಕವರ್ ಮಾಡಿಬಿಟ್ಟು ನೆಕ್ಸ್ಟ್ ವೀಲ್ ಕಮ್ ಅಪ್ ವಿತ್ ಪ್ರಾಜೆಕ್ಟರ್ಸ್ ಆ ಥರ. ಫೈಬರ್ ನಿಮಗೆ ಏನಾದ್ರು ಒಂದು ಪ್ರಾಜೆಕ್ಟ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಎಲ್ಲ ಇರ್ಲಿಲ್ವಲ್ಲ. ಲಾಸ್ಟ್ ಟೈಮ್ ನಾವು ಬಂದ್ವಿ ಮೇನ್ ಅದು ಆಫೀಸ್ ಸಮಯದ ಅದ್ರ ಸ್ವಿಚ್ ಬೋರ್ಡ್ ಎಲ್ಲ ಇಲ್ಲ ಸರ್ ಆಫೀಸ್ ರೂಮಲ್ಲಿ ರೆಡಿ ಮಾಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಲೆವೆಲ್ ಹೋಗಿಲ್ಲ ಮೇಡಮ್ ಇನ್ನು. ಇವಾಗ ಸದ್ಯಕ್ಕೆ ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ಸ್ಟೂಡೆಂಟ್ಸ್. ಬಟ್ ಇದು ಪ್ಲಾನ್ಸ್ ಇದೆ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡೋಣ ಅಂತ, ಲೈಕ್ ಕ್ವಿಜಸ್ ಈ ಥರ ಕಾಂಪಿಟೇಷನ್ ಡ್ರಾಯಿಂಗ್ ಕ್ಲಾಸಸ್ ಈ ಥರ ಎಲ್ಲ ಮಾಡ್ತೀವಿ. ಒನ್ ಬೈ ಒನ್ ನೆಕ್ಸ್ಟ್ ಐಡಿಯಾಸ್ ಬಂದು ಇನ್ಫ್ರಾಸ್ಟ್ರಕ್ಚರ್. ಕಡವುಳ್
பகலவன் மறையுமா அந்த பகை மூட்டம்?